ದೇಹನೇ ಪಂಡರಪುರ ಹೊರಗಿರು ಆತ್ಮನೇ ವಿಠಲ ಎಷ್ಟು ಸರಳದರಿ ಮತ್ತೆ ಯಾಕೆ ಕಾಣಲಿಲ್ಲ ಕಣ್ಣ ಇಲ್ಲ 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 ಇವ ಅವೇ ನೋಡ್ತಾ ಬರ ದೇವರು ನೋಡಂಗಿಲ್ಲ ದೇವರು ನೋಡಂಗಿಲ್ಲ ದೇವರು ನೋಡು ಕಣ್ಣೇ ನಮಗಿಲ್ಲ ಯಾಕೆ ಕಾಣವಲ್ಲದು ಅಂತ ಕೇಳಿದರೆ ಇಷ್ಟು ಸುಲಭ ಪರಮಾತ್ಮನ ಇಲ್ಲೇ ಅದನ ಈ ಸದ್ಯ ಅದನ ನಮಗೆ ಯಾಕೆ ಕಾಣವಲ್ಲ ಅಂತ ಕೇಳಿದರೆ ಪರಮಾತ್ಮ ಅಂದ ಪಾಪೋ ಅರ್ಜುನ ಪಾಪ ಏಷಾಂ ತಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವೃತಾಃ ಅರ್ಜುನ ಯಾರ್ದು ಪುಣ್ಯ ಮಾಡಿ ಪುಣ್ಯ ಮಾಡಿ ಎಲ್ಲ ಪಾಪ ಹೋಗ್ಯಾದ ಅವರೇ ನನ್ನ ಕಡೆ ಬರ್ತಾರು ನಾ ಬಹಳ ಸರಳಿದ್ದೀನಿ ಖರೆ ನಾ ಬಹಳ ಸರಳಿದ್ದೀನಿ ಅವ್ರ ಕಣ್ಣಿಗೆ ಮುಂದೆ ನಿಂತರೂ ಕಾಣಂಗಿಲ್ಲ ಯಾಕೆ ಕಾಣಲ್ಲ ಕಣ್ಣಿಗೆ ಪಾಪದ ಪರದೆ ಅದ ಇಲ್ಲಿಗೆ ಬರಬಿಡಂಗಿಲ್ಲ ಅವ್ರಿಗೆ ಏನಾರೇ ಮಾಡಕ್ಕೆ ಹಸ್ತದ ಏನಾರೇ ಅನ್ನಕ್ಕೆ ಹಸ್ತದ ಸ್ವಾಮಿಗಳ ದಂಧ ಇಲ್ಲ ಅದೇ ಮಾಡ್ತಾರೆ ಅವ್ರದೇ ಅದೇ ಅಂತ ನಮಗೆ ದಂಧ ಇಲ್ಲ ಅದೇ ಕುಂಡ್ರಕ್ಕೆ ಎಡ್ತಾಸ ಅದು ಇಡ್ತಾ ನೋಡ್ರಿ ಹೆಂಗ್ ನೋಡ್ರಿ ಹೆಂಗ ಅನ್ನಿಸ್ತದ ಅವ್ರು ಪಾಪ ಒಳ್ಳೆಯವರೇ ಅವರು ಯಾಕೆ ಹಂಗಂತಾರ ಅಂದ್ರೆ ಪಾಪ ಹೆಂಗ ಯಾರ ಮನೆಯಾಗಾರೆ ಜವ್ ಹೊಕ್ಕು ಅಂದ್ರೆ ಮನುಷ್ಯ ಚೊಲ್ಲ ಇರ್ತಾರ ನೋಡ್ರಿ ಆ ಜವ್ ಒಂದು ಜವಿನ ಮತ್ತೆ ಮಾತಾಡ್ತಾವು ಅದೇ ದೇವಿನ ಮತ್ತೆ ಅವ್ರು ಮಾತಾಡಂಗಿಲ್ಲ ಯಾರು ಮಾತಾಡ್ತಾರ ದೇವ ಹಾಗೆ ನಾ ಹುಡುಗಾಟಿಗೆ ಹೇಳ್ತಿರ್ತೇನಿಲ್ಲ ಬ್ರಾಹ್ಮಣ ಹೆಣ್ಮಗಳಿಗೆ ಮುಸುರು ದೇವ್ ಬಡ್ಕೋತಂತರಿ ಮಧ್ಯಾಹ್ನದಾಗ ಹೋಗ್ಯಾಕೆ ಹೋಗಿರ ದೇವ್ ಬಿಡ ಹೆಣ್ಣು ದೇವ್ ಬಡ್ಕೊಟ್ಟು ಮನೆಗೆ ಬಂದ ಲಕ್ಷ್ಮಿ ಮನೆ ಬಂದು ಹೂ ಚಾಲ ಮಾಡಿದ್ರು ಚಾಲ ಮಾಡಲು ಯಾಕೆ ಯಾರು ಅನ್ಕೊಳ ಹೋನ ಅಂತ ಕೇಳಿದ್ರು ಮೈ ಫಾತಿಮಾ ಆ ಕೇಳ್ತಾರ ರುಕ್ಮಿಣಿ ಬಾಯಿ ಬ್ರಾಹ್ಮಣ ರುಕ್ಮಿಣಿ ಬಾಯಿ ಏನು ಮೈ ಫಾತಿಮಾ ಫಾತಿಮಾ ಅರೇ ಕಾಯಕ್ಕೂ ತುಂಬ ಆಗಯ್ಯೆ ಮುಜೆ ಖಾನಾ ಚಾಯಿಯೆ ಅಂತು ಚೆನ್ನಾಗಿ ಕೊಡು ಏನು ಬೇಕು ಮುರುಗಿ ಅವ್ರ ಓಣೆಗೇನೆ ಯಾರು ಕೋಳಿ ಸಾಕಿರ್ರಿ ಬ್ರಾಹ್ಮಣರ ಓಣೆ ಈಗ ಮುರುಗಿ ಅಂತ ನನ್ನ ಕೋಳಿ ಮುರುಗಿ ಅಂಡಿ ಅಂತದ್ದು ಪಾಪ ರುಕ್ಮಿಣಿ ಬಾಯಿ ಮಾತಾಡ್ತಾವ ಏನಕ್ಕೆ ಯಾರು ಫಾತಿಮಾ ಅಂತದ ಫಾತಿಮಾ ಒಳಗೆ ಶೇರಾಡಕಿ ಆ ಫಾತಿಮಾ ಮುರುಗಿ ಅಂಡಿ ಅಂತ ಹಂಗ ನಿಮಗೂ ಶೇರ್ಯಾವ ನೋಡ್ರಿ ಒಳಗೆ ಶೇರ್ಯಾವ ಭೂತ 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 ಕೂಡಿ ಅದ್ಭುತವಾಗಿತ್ತು ನೋಡ ಅಂತ ಶರಣ ಹೇಳ್ದಂಗ ಈ ಭೂತ ಶೇರ್ಯಾದ ಮನಸ್ಸಿಗೆ ಬಂದಂಗೆ ಮಾತಾಡ್ತಾವೆ ಮನಸ್ಸಿಗೆ ಬಂದಂಗೆ ಮಾತಾಡಕತ್ತೇವ ಯಾಕೆ ಅದು ಪಾಪ ಪಾಪ ಒಳಗೆ ಶೇರ್ಯಾದ ನಮಗೆ ಹೆಂಗರೆ ಮಾತಾಡಿಸ್ಕತ್ತ ಅವೇನು ಹೇಳ್ತಾರ ಸ್ವಾಮಿ ಹೆಂಗೆ ಕೇಳ್ತಾರ ಹೋಗಿ ಕುಂತು ಹೇಳ್ತಾ ಸುಮ್ಮನೆ ವೇಸ್ಟ್ ಮಾಡ್ತಾವ ಏನು ಹೇಳ್ತಾರಪ್ಪ ನೋಡ್ರಿ ಹೆಂಗೆ ಮಾತಾಡಿಸ್ತದ ಫಾತಿಮಾ ಶೇರ್ಯದ ಪಾಪ ಆ ಮನುಷ್ಯನಿಗೆ ಅದು ರುಚಿಸೋದಿಲ್ಲ ಅದಕ್ಕೆ ಮಹಾನುಭಾವರು ನಮಗೇನಂತಾರೆ ಅಂತ ಕೇಳಿದರೆ ಈ ಮಾರ್ಗಕ್ಕೆ ಬರಬೇಕು ಅಂದ್ರೆ ನಾ ನಿಮಗಂತೀನಿ ನಿಮಗೆ ನಿಮ್ಮಂಥ ಪುಣ್ಯವಂತರೇ ಯಾರೂ ಸಿಗುವುದಿಲ್ಲ ಇದು ಪಕ್ಕ ತಿಳ್ಕೊರಿ ನಿಮಗೆ ಗೊತ್ತಿಲ್ಲ ನೀವಟ್ಟು ಪುಣ್ಯ ಮಾಡಿರಿ ಅಂತ ಹಾಂ ಬಂಗಾರ ಅಂಗಡಿ ಬಂದಾನಂದ್ರೆ ಕಿಶೋದಾಗ ಇದ್ದವನೇ ಬರ್ತಾನ ಪೊಕ್ಕಟ್ ಬರ್ತಾನ ಬಂಗಾರ ಅಂಗಡಿ ಸುಮ್ಮನೆ ಇರ್ತಾನ 28,000 ರೂಪಾಯಿ ಅದ ಸುಮ್ಮನೆ ಅವ್ ಎಟ್ರೆ ಇರ್ಬೇಕಲ್ಲಿ ಅದರ ಮ್ಯಾಲ ಇದ್ದಕ್ರೆ ಆ ಕಡೆ ಹೋಗ್ಬೇಕಂತ ಇತ್ತ ಹಾಕ್ಯದ ದಿನ ಕೂಲಿ ಮಾಡ್ತೀವಿ ಅನ್ನೋ ಮನುಷ್ಯ ಬಂಗಾರ ತೊಗೊಬೇಕಂತ ಎಂದ ಮನಸ್ಸ ಏ ಅದ ಯಾಕೆ ಮಾತಾಡ್ತೀರಿ ನಮ್ಗೆ ಅಂತ ನಾನು ರೊಕ್ಕ ಗೋಳೆ ಅದು ಅಂದ್ರೆ ನೋಡ್ಬೇಕು ಈ ಸಲ ದೀಪ ದಸರಾ ಕೊಂತಲ್ಲಿ ತೊಗೊಬೇಕಂತ ಯಾಕೆ ಕಿಶದಾಗ ರೊಕ್ಕ ಜಮಾ ಅದು ಅಂದ್ರೆ ಬಂಗಾರ ಅಂಗಡಿ ನೆನಪು ಬರ್ತದೆ ಇಲ್ಲಕ್ಕಂದ್ರೆ ಕೂಲಿ ಮಾಡೋ ಮನುಷ್ಯ ಬಂಗಾರ ತೊಗೊಳಕ್ ಬರಂಗಿಲ್ಲ ಹಂಗ ನೀವು ಮಠಕ್ಕೆ ಹೋಗ್ಬೇಕು ಶಾಸ್ತ್ರ ಕೇಳ್ಬೇಕು ಅನ್ನ ಕತ್ತೀರಿ ಅಂದ್ರೆ ಗಂಟದ ನಿಮ್ಮ ಅಂತ್ಯಾಕ ಏನು ಪುಣ್ಯದ ಗಂಟ ಆ ಗಂಟ ಅದ ಅಂತ ತಿಳ್ಕೊಂಡೆ ನಾವು ಶಾಸ್ತ್ರ ಕೇಳ್ಬೇಕು ಗುರುಗಳು ಬಟ್ಟೆ ಆಗ್ಬೇಕು ಗುರುದೀಕ್ಷೆ ತಗೋಬೇಕು ಪರಮಾತ್ಮ ದಾರಿಗೆ ಹೋಗ್ಬೇಕು ಅಂತ ನಿಮ್ಮಲ್ಲಿ ಸದ್ಬುದ್ಧಿ ಬಂದದ ಅದಕ್ಕೆ ನಾ ನೆಲೆ ಮೇಲೆ ಹೇಳ್ತೇನೆ ನಿಮ್ಗೆ ಗೊತ್ತಿಲ್ಲ ನಿಮ್ಮಂಥ ಪುಣ್ಯಾತ್ಮರು ಸಿಗುವುದಿಲ್ಲ ಸಿಗುವುದಿಲ್ಲ ನಿಮ್ಮ ಪುಣ್ಯ ನಿಮ್ಗೆ ಗೊತ್ತಿಲ್ಲ ಈ ಬುದ್ಧಿ ಹುಟ್ಟಿಯಾದ ಅಂದ್ರೆ ಶಂಕರಾಚಾರ್ಯ ಅಂತಾರೆ ಶತಕೋಟಿ ಜನ್ಮ ಪುಣ್ಯ ಇರುವಿನ ನೆಲಭ್ಯತೆ ಒಂದಲ್ಲ ಎರಡಲ್ಲ 100 ಕೋಟಿ ಜನ್ಮದ ಪುಣ್ಯ ಇತ್ತು ಅಂದ್ರೆ ಈ ಕಡೆ ಬರ್ತಾರೆ ಇಲ್ಲಾಂದ್ರೆ ಸಂಸಾರದತ್ತ ಮುಖ ಮಾಡಿ ಹರಿಯುತ್ತಿದೆ ನೋಡ ಬಸವಣ್ಣ ಹೇಳ್ದ ಆ ಕಡೆ ಮಾರಿ ಹಂಗೆ ಹರ್ಕೋತ ಹೋಗ್ತದೆ ಸಂಸಾರದಾಗ ಹುಟ್ಟುಕೋತ ಸಾಯ್ಕೋತ ಪಾಪ ಮಾಡ್ಕೋತು ರೊಕ್ಕ ಗಳಿಸ್ಕೋತ ಆ ಕಡೆ ಹೋಗ್ತಾ ಈ ಕಡೆ ಬರುವುದಿಲ್ಲ ಈ ಕಡೆ ಬರಬೇಕಾದ್ರೆ ಸಾಮಾನ್ಯ ಬುದ್ಧಿ ಬೇಕಾಗಿಲ್ಲ ಸಾಮಾನ್ಯ ಪುಣ್ಯ ಬೇಕಾಗಿಲ್ಲ ಅದಕ್ಕೆ ನೀವೆಲ್ಲ ಪುಣ್ಯಾತ್ಮರಿದ್ದೀರಿ ಅನ್ನೋ ಯಾವ ಸಂಶಯನೂ ಇಲ್ಲ ಪುಣ್ಯಾತ್ಮರು ಇದ್ದೀರಿ ಅಂತ ತಿಳ್ಕೊಂಡೆ ನೀವು ಇಲ್ಲಿಗೆ ಬಂದಿರಿ ಭಗವಂತನ ಕಾಣಬೇಕು
ಸಂತರ ನೇಪಾಸ ಸಂಪರ್ಕ ಮಾಡಬೇಕು, ನಾನು ಭಗವಂತನ ಕಾಣಬೇಕು ಅನ್ನತಕ್ಕಂಥ ಈ ವಿವೇಕ, ಸತ್ಯ ಸತ್ಯ ನಿತ್ಯ ನಿತ್ಯ ಈ ಬುದ್ಧಿ ನಿಮಗೆ ಬಂದದ ಅಂತ ಕೇಳಿದರೆ ಇದು ಅನಂತ ಜನ್ಮದ ಪುಣ್ಯ ಅದ. ಪುಣ್ಯ ಇದ್ದವರಿಗೆ ವಿವೇಕ ಬರ್ತದೆ. ವಿವೇಕ ನಮಗೆ ಹುಟ್ಟುತ್ತದೆ ಹೆಂಗೆ? ಹೌದಲ್ರಿ, ನೀವು ಪುಣ್ಯ ಪಾಪ ಇದು ನಮ್ಗೆ ಹೆಂಗೆ ಗೊತ್ತಾಗಬೇಕು? ನಮ್ಗೇನು ಗೊತ್ತದ ಪುಣ್ಯ ಅಂದ್ರೆ ಏನು ಪಾಪ ಅಂದ್ರೆ ಗೊತ್ತಿಲ್ಲ. ಪುಣ್ಯ ಪಾಪದ ವಿಚಾರ ಬಹಳ ಕಠಿಣದ. ಕರ್ಮಣ ಗಹನೋ ಗತಿ, ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ದ ಕರ್ಮದ ಬಗ್ಗೆ ಪುಣ್ಯ ಪಾಪದ ವಿಚಾರ ನಮಗೆ ನಿಮಗೆ ಮಾಡಕ್ಕೆ ಬರೋಂಗಿಲ್ಲ. ಅದು ಅಷ್ಟು ಸುಲಭ ಅಲ್ಲ. ಯಾವ್ದು ಪುಣ್ಯನೋ ಪುಣ್ಯ ಮಾಡಕ್ ಹೋದ್ರೆ ಪಾಪ ಆಗ್ತದೆ, ಪಾಪ ಮಾಡಕ್ ಹೋದ್ರೆ ಪುಣ್ಯ ಅದ್ರಲ್ಲಿ ಹೊಡೆದ್ರೆ ಪಾಪನ ಪುಣ್ಯನ ಪಾಪ ಪುಣ್ಯನ ಪಾಪ ಅದು. ಮತ್ತೆ ಕುಸುಗಳು ತಪ್ಪಿದ್ರೆ ಹೊಡಿಬೇಕು ಹೊಡಿಬಾರ್ದ? ಅಲ್ಲ, ನಿಮ್ಗೆ ಚಾಕು ಹಾಕಿ ಹೊಟ್ಟಿ ಹರಿದೇವಿ ಅಂದ್ರೆ ಪಾಪ ಪುಣ್ಯನ? ಹೊಟ್ಟಿ ಹರಿದೇವಿ ಪಾಪ. ಡಾಕ್ಟರ್ ಹರಿದ್ರೆ ಗೊತ್ತಾಗಿಲ್ಲ, ಬಹಳ ಕಠಿಣದ ಇದು. ಪುಣ್ಯ ಪಾಪದ ವಿಚಾರ ಸಾಮಾನ್ಯ ಅಲ್ಲದು. ಈ ಪುಣ್ಯದ ಪಾಪದ ವಿಚಾರ, ಧರ್ಮ ಅಧರ್ಮದ ವಿಚಾರ ನಮಗ ನಿಮಗೆ ತಿಳಿಯಂಗಿಲ್ಲ. ಅದು ಶಾಸ್ತ್ರ ಓದೇ ತಿಳಿಬೇಕು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ಕಾರ್ಯ ವ್ಯವಸ್ಥಿತವು. ಪುಣ್ಯ ಪಾಪ ಧರ್ಮ ಅಧರ್ಮ ನಮಗ ತಿಳಿಯುವುದಲ್ಲ. ಒಮ್ಮ ಧರ್ಮ ಮಾಡಕ್ ಹೋಗಿ ಅಧರ್ಮ ಆಕ್ಕದೆ, ಅಧರ್ಮ ಒಮ್ಮ ಧರ್ಮ ಆಕ್ಕದೆ. ಸುಳ್ಳು ಹೇಳಬಾರ್ದು, ಖರೆ ಒಮ್ಮೊಮ್ಮೆ ಸುಳ್ಳು ಹೇಳುವುದೇ ಪುಣ್ಯ ಅದ. ಇದು ನೋಡಿ ಹೆಂಗೆ ಪಂಚಾಯ್ತಿ, ಯಾರಿಗೆ ಲಾಭ ಹಾಕಿತ್ತು ಅಂತಂದ್ರ ಹೌದಲ್ಲ, ಲಾಭ ಹಾಕಿತ್ತು ಅಂದ್ರೆ ಜೀವ ಉಳಿತು. ಸುಳ್ಳು ಹೇಳಬೇಕಂತ ಟೈಮಿಂಗ್ ಅದು ಒಳ್ಳೆ, ಅದು ಸುಳ್ಳನು ಒಳ್ಳೆದೇ. ನಮಗೆ ಅರ್ಥ ಆಗೋದಿಲ್ಲ. ಈ ಪುಣ್ಯ ಪಾಪ ಇದ್ರ ಬಗ್ಗೆ ಗೊತ್ತಾಗಬೇಕಾಗಿತ್ತು, ಧರ್ಮ ಅಧರ್ಮ ಗೊತ್ತಾಗಬೇಕಾಗಿತ್ತು ಅಂದ್ರೆ ಶಾಸ್ತ್ರ ಓದಬೇಕು. ಶಾಸ್ತ್ರ ಓದ್ಬೇಕಂದ್ರೆ ಶಾಸ್ತ್ರ ಕೇಳ್ಬೇಕು ನಾವು. ಶಾಸ್ತ್ರ ಕೇಳ್ಬೇಕಂದ್ರೆ ಮತ್ತೆ ಎಲ್ಲಿ ಹೋಗ್ಬೇಕು? ಸ್ವಂತರ ಅಂತ ಅವ್ರು ಬಿಟ್ಟು ಇಲ್ಲ ಶಾಸ್ತ್ರದ ಅವ್ರು ಅಲ್ಲೇ ಹೋಗ್ಬೇಕು. ಅಲ್ಲಿಗೆ ಅಲ್ಲಿ ಹೋಗ್ತದೆ ಮತ್ತೆ ನಿಮ್ ಗಂಡನ ಕೂತ್ರ ಹೇಳ್ತಾರೆ, ಹೆಣ್ತಿನ ಕೂತ್ರ ಹೇಳ್ತಾರೆ, ಹೇಳಂಗಿಲ್ಲ. ಮಾನ ಹೇಳ್ತಾನೆ, ಆಚೆ ಹೇಳ್ತಾನೆ, ಆ ಹೇಳ್ತಾರೆ, ಯಾರು ಹೇಳ್ತಾರೆ? ಅವ್ರು ಸಂತರೇ ಹೇಳ್ತಾರೆ, ಹೇಳೋರು ಸಂತರೇ. ನಿಮ್ ಗಂಡ ಇರ್ಲಿ ನಿಮ್ ಹೆಣ್ತನೇ ಇರ್ಲಿ, ಎಲ್ಲಿ ಹೆಣ್ತನೇ ಸಂತ ಆಗ್ಯಾರ, ಎಲ್ಲಿ ಗಂಡೇ ಸಂತ ಆಗ್ಯಾರ, ಅದು ಪ್ರಶ್ನೆ ಇಲ್ಲ. ನಮಗೆ ಜ್ಞಾನ ಇದು ಆಗ್ಬೇಕೇನು ಅಂತ ಕೇಳಿ ಸಂತರಿಂದನೇ ಆಗುತ್ತದೆ. ಅದಕ್ಕೆ ಹೇಳಿದರು ಮಹಾನುಭಾವರು ಬಹಳ ಚಂದ ತುಳಸಿದಾಗ ಹೇಳಿದ್ರು, ಬಿನು ಸತ ಸಂಗ ವಿವೇಕನ ಹೋಯಿ. ಮಹಾನುಭಾವರ ಸಂಪರ್ಕ ಇಲ್ದನೆ, ಗೆಳತನಿಲ್ಲದೆ ನಮಗ ಡಿಸ್ಕ್ರಿಮಿನೇಟನ್ ಇಂಟೆಲೆಕ್ಟ್ ಬರುವುದಿಲ್ಲ, ಬರುವುದಿಲ್ಲ. ಅದಕ್ಕೆ ಅವ್ರ ಹಂತಕ್ಕೆ ಹೋದ್ರೆ ನಿತ್ಯ ನಿತ್ಯ ಧರ್ಮ ಅಧರ್ಮ ಪುಣ್ಯ ಪಾಪಗಳು ಎದಕ್ಕಂತಾರ ತಿಳಿಸಿ ಅವರೇ ಹೇಳ್ತಾರೆ. ಶಾಸ್ತ್ರ ಅವರಿಗೆ ಗೊತ್ತದೆ. ಅದಕ್ಕೆ ಮಹಾನುಭಾವ ಏನು ಗತಶ್ಯ ಪಂಥ, ಮಹಾನುಭಾವರು ನಡೆದ ದಾರಿ ನಡಿ ಅವ್ರ ಹಂತಕ್ಕೆ ಕುಂತಿ ಅಂದ್ರೆ ಪುಣ್ಯ ಅಂದ್ರೇನು, ಪಾಪ ಅಂದ್ರೇನು, ಧರ್ಮ ಅಂದ್ರೇನು, ಅಧರ್ಮ ಅಂದ್ರೇನು, ಯೋಗ್ಯ ಅಂದ್ರೇನು, ಅಯೋಗ್ಯ ಅಂದ್ರೇನು, ಇದೆಲ್ಲ ಅವ್ರ ಹಂತಕ್ಕೆ ಕುಂತಿ ಅಂದ್ರೆ ನಿನಗೆ ತಿಳಿತದೆ, ನಿನಗೆ ತಿಳಿತದೆ. ಅವರ ಸಂಘ ಮಾಡು, ಅವರ ಗೆಳೆತನ ಮಾಡು, ಅವರ ಮಾತು ಕೇಳು, ಅವ್ರ ಸೇವಾ ಮಾಡು. ಅವ್ರು ನಡೆದು ಹೇಳ್ತಾರೆ, ಅವ್ರು ನುಡಿದು ಹೇಳ್ತಾರೆ. ಎಟ್ಟದ ನೋಡು, ಅವ್ರು ಮುಟ್ಟಿ ಹೇಳ್ತಾರೆ, ಅವ್ರು ಮಾತಾಡಿ ಹೇಳ್ತಾರೆ. ಮಹಾನುಭಾವರು ಹೆಂಗರಿ ಮಾಡಿ ನಿನಗೆ ಆ ಪರಮಾರ್ಥ ದಾರಿ ಹೋಯ್ತಾರೆ ತಿಳ್ಕೊಂಡು ಅವ್ರು ಏನಂದ್ರು, ಸದಾ ಸದಾ ನಿಮಗೆ ಸಂತರ ಸಂಗತಿಯೊಳಗಿದ್ರಿ ಅಂದ್ರೆ ನಿಮಗೆ ವಿಚಾರ ಬರ್ತದೆ, ನೋಡಿ ಬರ್ತದೆ, ಕೇಳಿ ಬರ್ತದೆ, ಕುಂತು ಬರ್ತದೆ. ನಿಮಗೆ ಯಾವುದು ಪುಣ್ಯ ಪಾಪ ಧರ್ಮ ಅಧರ್ಮದ ಬುದ್ಧಿ ಬರ್ತದೆ. ಹಾಗಾದ್ರೆ ಈ ಮಹಾತ್ಮರು ಹೆಂಗೆ ಸಿಗಬೇಕು? ಇದು ಪಂಚಿತಿನೇ ಅದು. ಅವ್ರು ಹೇಳಿದ್ರು, ಬಿನು ಸತಸಂಗ ವಿವೇಕನ ಹೋಯಿ ಹರಿಕೃಪಾ ಬಿನು ಸುಲಭನ ಸೋಯಿ. ಎಷ್ಟು ಚಂದ ಹೇಳಿದ್ರೆ ಅವರು, ಪರಮಾತ್ಮನ ಕೃಪಾ ಇಲ್ಲದೆ ನಿಮಗೆ ಮಹಾತ್ಮರು ಸಿಗಂಗಿಲ್ಲ, ಮಹಾತ್ಮರು ಸಿಗಲಾರ್ದೆ ನಿಮಗೆ ವಿವೇಕ ಬರಂಗಿಲ್ಲ, ವಿವೇಕ ಬರಲಾರ್ದೆ ನಿಮಗೆ ದೇವರು ಸಿಗಂಗಿಲ್ಲ. ಇದು ಇದು ಇದ ಲೈನ್ ಅದು, ಲೈನ್ ಅದು. ಅದಕ್ಕೆ ಪರಮಾತ್ಮನ ಕೃಪಾ ಆಯಿತು ಅಂತಂದ್ರೆ ಯೋಗ್ಯನಾಗಿರ್ತಕ್ಕಂಥ ಸಂತರು ಸಿಗುತ್ತಾರೆ, ಮಹಾತ್ಮರು ಸಿಗುತ್ತಾರೆ, ಸತ್ಪುರುಷರು ಸಿಗುತ್ತಾರೆ. ಆ ಸಂತರ ಸಂಗತಿಯೊಳಗೆ ನಾವು ಇದ್ದೇವಿ ಅಂದ್ರೆ ನಮಗೆ ವಿಚಾರ ಹುಟ್ಟುತ್ತವೆ. ಶಾಸ್ತ್ರ ಹೇಳಿದ್ರು
ಯೋಗ ವಾಶಿಷ್ಠದಲ್ಲಿ ಬಹಳ ಒಂದು ಸುಂದರ ಶ್ಲೋಕ ಹೇಳ್ಯಾರೆ, ನಿಮಗೆ ಸಮಸ್ತ ಚಿಂತೆಗಳಿಂದ ನೀವು ಬಿಡಲ್ಪಟ್ಟವರಾಗಿ ನಿಶ್ಚಿಂತರಾಗಬೇಕು ಅಂದ್ರೆ ನಾಲ್ಕು ಕೆಲಸದಾಗ ಒಂದು ಕೆಲಸ ಮಾಡಿದ್ರೆ ನಿಮಗೆ ನಿಶ್ಚಿಂತರಾಗ್ತೀರಿ ಅಂತ ಹೇಳಿದ್ರು. ಏನು? ಶಮ ಸಂತೋಷ ವಿಚಾರ ಚತುರ್ಥ ಸಾಧು ಸಮಾಗಮ. ನೋಡ್ರಿ, ನೀವು ನಿಶ್ಚಿಂತ ಆಗ್ಬೇಕಾದ್ರೆ ಒಂದು ನಾಲ್ಕು ಕೆಲಸದ. ಏನು ಮೊದಲನೇ ಕೆಲಸ ಏನು ಅಂದ್ರೆ ವಿಚಾರ ಇಲ್ದಂಗೆ ಇರಾಕ್ ಕಲಿಬೇಕು. ಶಮ ಅಂದ್ರೆ ಏನ್ರಿ? ನಿಮ್ಮ ಮನಸ್ಸಿನಾಗ ಇಚ್ಛಾ ಇರಬಾರ್ದು. ಯಾವ್ದು ಇಚ್ಛಾ ಇತ್ತು ಅಂದ್ರೆ ನಿಮಗೆ ಮಾಡಕ್ ಹತ್ತದೆ, ಹೌದಲ್ರಿ? ಅಕಸ್ಮಾತ್ ನಿಮಗೆ ಇವತ್ತು ಹೋಳಿಗೆ ಉಣಬೇಕಂತ ಇಚ್ಛಾ ಆಯ್ತು ಅಂತ ತಿಳ್ಕೊರ್ರಿ, ಮೂರು ಗಂಟೆಗೆ ಎಬ್ಬಿಸ್ತದೆ, ಯಾಕೆ ಬೇಳೆ ಕುದಿಸ್ಬೇಕಲ್ಲ, ಅದೇ ಬೇಳೆ ಕುದಿಸ್ ಮೂರು ಗಂಟೆಗೆ ಹೇಳಬೇಕೆ. ನೋಡಿ ಬರೀ ಇಚ್ಛಾ ಆಯ್ತು ಅಂದ್ರೆ ನಿಮಗೆ ಮೂರು ಗಂಟೆಗೆ ಎಬ್ಬಿಸಿಕೊಂಡಿರ್ತದೆ, ಮಧ್ಯಾಹ್ನ ಮೂರಕ್ಕೆ ನಿಮಗೆ ಬಾಯಾಗ ಹೋಳಿಗೆ ಬೀಳ್ತಾವ. ಮುಂಜಾನೆ ನಶಿಕನಾಗ ಮೂರಕ್ಕೆ ಚಾಲು ಮಾಡಿದ್ರೆ ಅಂದ್ರೆ ಮಧ್ಯಾಹ್ನ ಮೂರಕ್ಕೆ ಹೋಳಿಗೆ ಬೀಳ್ತಾವ. ಬರೀ ಹೋಳಿಗೆ ಉಣಬೇಕು ಅಂತ ಇಟ್ಟು ಇಚ್ಛಾ ಆದ್ರೆ ನಿಮ್ಮ ಕೆಲಸ ಕಷ್ಟ ಬೆಳಗಿನ ಹೆಂಗದ್ರಿ? ಮತ್ತೆ ಇಚ್ಛಾನೇ ಇಲ್ಲ ಮತ್ತೆ ಅವ್ರು ಏನು ಸಿಕ್ಕದು ಉಣ ತಗೋರಪ್ಪ, ಯಾವ ಸಿಕ್ಕದು ಏನು ಮಾಡೋದು ಇರುತ್ತಿಲ್ಲ. ನಿಶ್ಚಿಂತ ಆಗಿರ್ರಿ. ಚಿಂತೆ ಏನ್ರಿ ಇಚ್ಛಾ ಮಾಡಿದ್ರಿ, ನಿಮ್ಮನ್ನ ಇಚ್ಛಾ ಸುಮ್ ಕುಂಡ್ರು ಕೊಡಂಗಿಲ್ಲ, ಅದಕ್ಕೆ ನಿಶ್ಚಿಂತ ಇರುಗೂಡಂಗಿಲ್ಲ. ಸಮಸ್ತ ಕಾಮನೆಗಳನ್ನ ನೀವು ಬಿಟ್ರಿ ಅಂದ್ರೆ ನಿಶ್ಚಿಂತ ಆಗಿರುತ್ತೆ. ಅದಕ್ಕೆ ಅಂತರೇಂದ್ರಿಯ ನಿಗ್ರಹ ಶಮ ಅದ. ಶಮದಿಂದ ಮುಕ್ತಿ ಸಾಧನೆ ತರತುಂತೆ ಅಂತ ನಿಜಗೊಂಡು ಹೇಳ್ಯಾರ. ಶಮ ಇಚ್ಛಾ ಪೂರ ಹೋಗ್ಬೇಕು, ಸಾಧ್ಯ ಇಲ್ಲ ಯಾಕ್ರಿ? ನಮ್ಮರೇ ಸಾಧ್ಯ ಇಲ್ಲ ಇಚ್ಛಾ ಪೂರ ಹೋಗಕ್ಕೆ, ಅಂದ್ರೆ ನಾವು ನಿಶ್ಚಿಂತ ಹಾಕಿ ಬರಂಗಿಲ್ಲ. ಇಚ್ಛಾ ಪೂರ ಹೋಗತಕ್ಕ ನಿಶ್ಚಿಂತ ಹಂಗಿಲ್ಲ, ಇಚ್ಛಾ ನಮ್ಮ ಪೂರ ಹೋಗಂಗಿಲ್ಲ. ಮುಗಿತು ಆ ದಾರಿ, ಶಮದ ದಾರಿ ಬಂದಾಯ್ತು ನಮ್ಗೆ. ಇನ್ನು ಎರಡನೇದು ಸಂತೋಷ ಇರ್ರಿ, ನಿಶ್ಚಿಂತಿರ್ತೀರಿ. ಸಂತೋಷ ಏನ್ ಯಾಕೆ ಬರ್ಲಕ್ಕ? ದೊರೆಯಲೇನ್ ಅದರಲ್ಲಿ ಪರಿಣತಿ ದಳೆಯುವುದೇ ಚಂದ ಮಾಮ. ಏನು ಸಿಗುತ್ತೋ ಸಂತೋಷ ಇರ್ರಿ. ಹಾ, ರೊಟ್ಟಿ ಬಂತು ಸಂತೋಷ, ಚಟ್ನಿ ಬಂತು ಸಂತೋಷ, ಹ್ಯಾಂಗಿದ್ರು ಸಂತೋಷ ಇರಕ್ಕೆ. ನೀವು ಸಂತೋಷ ಇದ್ರಿ ಅಂದ್ರೂ ನೀವು ನಿಶ್ಚಿಂತಿರ್ತೀರಿ. ಮನುಷ್ಯನಿಗೆ ಸಂತೋಷ ಇರಲಿಲ್ಲ ಏನಂತೀರ? ಹಪಾಪಿ ಅಂತೀರ ನೋಡಿ, ನಿಮ್ಮ ಭಾಷೆದಾಗ ಏನಂತೀರಿ? ಹಪಾಪಿ. ಹಪಿ ಇಲ್ಲದಕ್ಕಲ್ಲ, ಇದ್ರೂ ಹಪಾಪಿ. ಹಪಾಪಿ ಮನುಷ್ಯ ತಿರ್ತಾನೆ, ಅವನ ನಿಶ್ಚಿಂತಿರಕ್ಕೆ ಸಾಧ್ಯನೇ ಇಲ್ಲ. ದೇವರಿಟ್ಟು ಬಂದಾನ ಸಂತೋಷ ಇರಬೇಕು, ಅದಿಲ್ಲ ಅಟ್ಯಾಕ್ ಬಂದಿಲ್ಲ ಅಂತ. ಇಷ್ಟು ಬಂದದ ಅಟ್ಯಾಕ್ ಬಂದಿಲ್ಲ ಅಂತ, ಆಟ ಬಂತಂದ್ರೆ ಮತ್ತೆ ಅಟ್ಯಾಕ್ ಬಂದಿಲ್ಲ ಅಂತ. ಹಿಂಗೆ ಹಪಾಪಿ ಅಂತ ನೋಡ್ಬೇಕು. ಜರುರತ್ ಇಲ್ಲದಕ್ಕಿಂತಲೂ ಹೆಚ್ಚಿಗೆ ಬೇಡೋದು ಹಪಾತಿ ಅಂತೇವೆ ನಾವು, ಹೌದಲ್ರಿ? ನಿಮ್ಗೆ ಅದು ಹಪಾಪಿ ಇದ್ದ ಮನುಷ್ಯ ಎಂದೂ ಏನಪ್ಪ ಅಂದ್ರೆ ನಾವು ಸುಖಿ ಇರಕ್ಕೆ ಸಾಧ್ಯ ಇಲ್ಲ, ನಿಶ್ಚಿಂತ ಇರಕ್ಕೆ ಸಾಧ್ಯನೇ ಇಲ್ಲ. ಒಂದಾದ್ರೆ ಎರಡು, ಎರಡಾದ್ರೆ ಮೂರು, ಮೂರಾದ್ರೆ ನಾಲ್ಕು, ಹಂಗ ಅಂತ ನಮ್ಮ. ಅದಕ್ಕೆ ಬಸವಣ್ಣ ಅಂದ್ರ ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡರ ಚಿಂತೆ, ಹ್ಯಾಂಡ್ರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಿನ ಚಿಂತೆ. ಅದು ಸಣ್ಣ ಹೋದ್ರತಾನ ಭಾಳ ಜೋರು ಹೋದ್ರೆ ಕತ್ತಿನ ಕಣ್ಣು ಹೋಗ್ತಾನೆ ನನಗಿಂತ ಹೆಚ್ಚು. ನೋಡು ಮನುಷ್ಯ ಹಂಗದ ಮನುಷ್ಯ ಇಟ್ಟುವರಿಕೆ ಅದು ನೋಡಿ, ಇಟ್ಟು ಸ್ಪೀಕರ್ ಹೇಳಕತ್ತಿ ಬಿಟ್ಟು ಕಡೆ ಬೆರಿಕೆ ನೀನು ಕೆಟ್ಟ ಬೆರಿಕೆ ಮನಸ ಏನಂತಾರೆ. ಹಿಂಗೆ ಹಿಂಗೆ ನೋಡಿ ಮನಸ್ಸು ಅದು ಕೆಟ್ಟದ ಬೇಡಾದದ್ದು ಕೆಟ್ಟದಕ್ಕೆ ಭಾಳ ಜಲ್ದಿ ಹೋಗ್ತದೆ ರೀ ಮನಸ್ಸು. ಬೇಕಾದಕ್ಕೆ ಯಾವಾಗ ಹೋಗಿಲ್ಲ, ಯಾವಾಗ ಬ್ಯಾಡ ಅಂತೇವಿ ಅದಕ್ಕೆ ಮುದ್ದಾಮ್ ಹೋಗ್ತದೆ. ಮನುಷ್ಯನ ಸ್ವಭಾವ ಅದ. ಅದಕ್ಕೆ ಅದಕ್ಕೆ ಬಸವಣ್ಣ ಸ್ಪಷ್ಟ ಅಂದ, ನಾವು ಹಂಗೆ ಹಪೇಪಿ ಅಂತೇವಿ. ಏನು ಬೇಡಪ್ಪ ಸುಮ್ಮ ಇಟ್ಟು ಹೊಟ್ಟೆ ತುಂಬಿದ್ರೆ ಸಾಕು ಶಿವ ಅಂದ, ಹೊಟ್ಟೆ ತುಂಬಕ್ಕೆ ದೇವ್ರು ಕೊಟ್ಟ ಅವ ಅಂತಾನೆ. ಈ ಮುಂಜಾನೆ ತುಂಬಿದ್ರೆ ಹಂಗೆ ಹೊತ್ತು ಮುಣಿಗೆ ಅಂತ ಮತ್ತೆ ನೋಡ್ರಿ, ಹೊತ್ತು ಮುಣಿಗೆ ಹಂಗೆ ನಾಳಿದು ಹೆಣ್ಮಕ್ಳು ನೋಡಿ ಇಲ್ಲ ಮುಂಜಾನೆ ಅಡಿಗೆ ಆಯ್ತು ಅಂದ್ರೆ ಸುಮ್ ಕೊಡ್ತಾರೆ ನೋಡ್ರಿ. ಹೊತ್ತು ಮುಗಿದು ಬೆಳೆ ಆಗಕ್ಕೆ ಚಾಲೂನೆ, ಹೊತ್ತು ಮುಣಿ ಮುಡ್ಸು ಕೊಡ್ತಾರೆ ಮುಂಜಾನೆ ಇಡ್ಲಿ ಚಾನ್ಸ್ ಚಾಲೇನೆ. ಮನುಷ್ಯ ಮುಂದಿಂದ 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 ಮುಂದೆ ಅದು ಮುಗಿಯಂಗನೇ ಇಲ್ಲ, ಮುಗಿಯಂಗನೇ ಇಲ್ಲ. ಅದು ಹೆಂಗೆ ಮುಗಿತದ್ರದು? ಇದು ಚಕ್ರ ಅದ, ಕಾಲ ಚಕ್ರ ಅದ. ಅದಕ್ಕೆ ಮನುಷ್ಯ ಉಣಕಾಯ್ತು ಇಡಕ್ ಬಿಡ್ತಾನೆ, ಇಡಕಾಯ್ತು ತೊಡಕ್ ಬಿಡ್ತಾನೆ. ತೊಡಕ್ ಆದ ಕೂಡಲೇ ಸ್ವಲ್ಪ ಅನುಕೂಲ ಐತೆ ಅಲ್ಲ, ಇಬ್ಬರೇ ಒಬ್ಬನೇ ಹಂಗೆ ರೀ
ಜೋಡಿಯಾದ ತರ್ವಾತ ಜೋಡಿ ಆಯ್ತಾನ, ಜೋಡಿ ಆದ್ರೆ ಸುಮ್ಮ ಕೊಡ್ತಾನ ಒಂದೆರಡು ಹಡಿಬೇಕಂತಾನ, ಹಡದ್ರೆ ಸುಮ್ಮ ಕೊಡ್ತಾನ ಅವ್ರ ಕೊಳ್ಳಿ ಕಟ್ಟಬೇಕಂತಾನ, ಕಟ್ಟಿರ ಸುಮ್ಮ ಕೊಡಿರ್ತಾನ. ಇನ್ನು ನಮ್ಮ ಮಕ್ಕಳೇ ಆಗಿದ್ರು ಸ್ವಾಮಿ ಅಂತ ಹೊಂಟಪ್ಪ. ಗುಡಿ ಗುಡಿ ಸ್ವಾಮಿ ಸ್ವಾಮಿ ತಿರಗತ್ತೆ, ಪಾರ್ವಳಿ ಆಗಿದ್ರು ಸ್ವಾಮಿ ಮಾಡ ನೋಡಿ ಆಗಿ ತಿರುಗತ್ತ ಸ್ವಾಮಿ. ಅವಾದ್ರೆ ಸುಮ್ಮ ಕೊಂಡಿರ್ತಾನೆ, ಅವ ಮನುಷ್ಯ ಸುಮ್ಮನೆ ಇರಂಗಿಲ್ಲ. ದೇವ್ರಿಗೆ ಬರ್ಬೇಕಾರ ದೇವ್ರ ಎಲ್ಲ ಕೊಟ್ಟಿದ್ದೀವಿ, ಹಿಂಗೆ ಇರ್ಲಿ ಅಂತ ನಾನು ಕಡಬಾರ್ದು. ಅಲ್ಲಿ ಹಿಂಗೆ ಇದ್ರ ಮುಂದಿನವ್ರು ಹೆಂಗಪ್ಪ, ನೀ ಹಿಂಗೆ ಇದ್ರ ಮುಂದಿನ ಈಗ ನೀ ಮಕ್ಕೊಂಡು ಪೋಲಿ ಆಗ ಮತ್ತೆ ಮೊಮ್ಮಗ ಬರ್ಬೇಕಲ್ರಿ, ಮತ್ತೆ ಹಂಗ ನೀವು ಹಂಗೆ ಸರಿಬೇಕು. ನೀವು ಖಾಲಿ ಮಾಡಿದ್ರೆ ಮುಂದಿನವ್ರು ಬರ್ತಾರೆ. ಹಿಂಗೆ ಇರ್ಬೇಕಂದ್ರೆ ಹೆಂಗೆ ಜಗತ್ನಾಗ ಶಾಣ್ಯರಂತ ಯಾರಿಗತ್ತ, ಯಾರು ಬಂದ್ರೆ ಸರ್ದು ಕುಂತ್ರೆ ಚಲೋ ರೀ, ಬಾರ ತಕ್ಕೊಂಡ್ರೆ ನಾವು ನಡೆದಿವಪ್ಪ. ನೀವ ದೇವ್ರು ಹಿಂಗೆ ಇಡ್ರಪ್ಪ, ನನಗೆ ಹಿಂಗೆ ಇಡಕ್ಕೆ ನಿನ್ನ ಮಮ್ಮಿ ಮಾಡಿ ಹಣ ಇಡ್ಬೇಕು ಇಲ್ಲೇ ಮನೆಯಾಗ. ಅರೆ ಇರಕ್ ಬರಂಗಿಲ್ಲ, ಜಗ ಖಾಲಿ ಮಾಡ್ಬೇಕು ಹಿಂದಿನವ್ರಿಗೆ. ಇವ ಅಂತಾನೆ ಕೆಡಬಾರ್ದು ಹಿಂಗೆ ಇರ್ಬೇಕು, ಸಾಧ್ಯ ಇಲ್ಲಯಪ್ಪ. ಎಷ್ಟು ಹತ್ತತಿ 30 ವರ್ಷ ಇದ್ದಿ, 40 ವರ್ಷ ಸಂಸಾರ ಮಾಡೀನಿ, ಸಾಕಾಗಿಲ್ಲ ಬಿಡು, ಖಾಲಿ ಮಾಡು ಜಗ. ನಕ್ಕೋತ್ ನಕ್ಕೋತ್ ಖಾಲಿ ಮಾಡ್ಬೇಕು. ಇವ ಹಾಲು ಹೋಗಿ ಮಾಡ್ಕೋತ್ ಖಾಲಿ ಮಾಡ್ತಾನೆ, ಮಾಡಂಗಿಲ್ಲ. ಬಿಡಿಸ್ಬೇಕು ನೀರಿ, ಬಿಡಿಸ್ಬೇಕು ಇವನಿಗೆ ಹೆಂಗರೆ. ಇದಕ್ಕೆ ಹಪಾಪಿ ಹೇಳ್ತೇವೆ ನಾವು. ಇದು ಹೆಂಗ ಸಂತೋಷ, ಹಪಾಪಿ ಇದು ಮನಸ್ಸು ಸಂತೋಷ ಬರಂಗಿಲ್ಲ, ಸಂತೋಷ ಸಾಧ್ಯನೇ ಇಲ್ಲ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ ಕಟ್ಕಡಿಗೆ, ನೀನು ಇಚ್ಛಾ ಬಿಟ್ಟು ಅಂದ್ರೂ ನಿಶ್ಚಿಂತ ಇರ್ತಿ, ಹಪಾಪಿ ಬಿಟ್ಟು ನಿಶ್ಚಿಂತ ಇರ್ತಿ, ವಿಚಾರ ಮಾಡಿದ್ರೂ ನಿಶ್ಚಿಂತ ಇರ್ತಿ. ವಿಚಾರ ಏನು, ಇದು ಎಂದಿಗೂ ನನ್ನ ಸುಖ ಕೊಡುವುದಲ್ಲ, ಎಂದೂ ನನ್ನಂತೆ ಇದು ಇರುವುದಲ್ಲ. ಒಂದಿಲ್ಲ ಒಂದು ದಿವಸ ನಂದು ಕೈ ಬಿಟ್ಟು, ನಿಮ್ಗೆ ಗೊತ್ತದ ಖರೆ, ಯಾರಿಗೆ ಗೊತ್ತಿಲ್ಲ ಅಂತ ಅಲ್ಲ, ಪರಂತು ಭರೋಸೆ ಇಲ್ಲ ನಮಗೆ, ನಿಶ್ಚಿತ ಇಲ್ಲ ಮನುಷ್ಯನಿಗೆ. ಗೊತ್ತದ ಹೆಂಡತಿ ಹೋಗ್ಬೇಕು, ಗಂಡದ ಹೋಗ್ಬೇಕು, ಯಾರು ಹೋಗಬೇಕ ಮುಂದ, ಹೌದಲ್ರಿ? ಯಾಕೆ ನೀವು ಹಿಂದೆ ಮುಂದೆ ಬಂದಿರಿ ನೋಡ್ರಿ, ನೀವು ಕೂಡೆ ಬಂದಿರಿ ಭೂಮಿ, ಹಿಂದೆ ಮುಂದೆ ಬಂದಿರಿ, ಹಿಂದೆ ಮುಂದೆ ಹೋಗುದ್ರಪ್ಪ, ಅದ್ರಾಗೇನು ಪ್ರಶ್ನೆ ಇದ್ರಾಗ. ಅದಕ್ಕೆ ಮಹಾತ್ಮ ನಾವು ಇದು ಪಕ್ಕ ಇದು ತಿಳ್ಕೊಂಡು ಏನಂದ್ರೆ ನಾವು ನಿಶ್ಚಿತ ಇರ್ತೇವೆ. ಅದು ಯಾಕೆ ಆಯಿತು ಅನ್ಬಾರ್ದು, ಯಾಕೆ ಸತ್ತರು, ಪ್ರಶ್ನೆನೇ ತಪ್ಪಿದು. ಬಡತನ ಯಾಕೆ ಬಂತು, ಪ್ರಶ್ನೆನೇ ತಪ್ಪಿದು. ಜಡ್ ಯಾಕೆ ಬಂತು, ಪ್ರಶ್ನೆ ತಪ್ಪಿದು. ಯಾಕೆ, ನೀ ಮಾಡಿದ್ದು ಹೆಂಗದ ಹಂಗೆ ಬರ್ತದೆ. ಹಾ, ಅದಕ್ಕೆ ಬಾರದು ಬಪ್ಪದು, ಬಪ್ಪದು ತಪ್ಪದು ಶಾಸ್ತ್ರ ಅದೇ. ನೀ ಏನೇನು ಮಾಡಿದಿ ಆ ಪ್ರಕಾರ ಬರ್ತದೆ. ಬಂದದ್ದಕ್ಕೆ ಸ್ವಾಗತ ಮಾಡಿದೆ ನಿಶ್ಚಿಂತ ಇರ್ತದೆ. ಅದು ಯಾಕೆ ಬಂತು, ಅದು ಯಾಕಾಯ್ತು, ಸತ್ತರು ಯಾಕೆ, ಇವ್ರು ಹುಟ್ಟಿದ್ರು ಯಾಕೆ, ಅರೆ ಹುಟ್ಟವ್ರು ಇದ್ರು ಹುಟ್ಟವರು, ಸಾಯವ್ರು ಇದ್ರು ಸತ್ತರು, ಅದಕ್ಕೆ ಯಾಕೆ ವಿಚಾರ ಮಾಡಬೇಕು, ನಿಶ್ಚಿಂತ ಇರಬೇಕು. ಇವೆಲ್ಲ ಸತ್ತರು ಹುಟ್ಟಿದ್ರು ಲಾಭ ಅನ್ನೋ ನಿಶ್ಚಿಂತ ಇರಬೇಕು. ನಮ್ಗೆ ಆಗಂಗಿಲ್ಲ, ನಾವು ಎಲ್ಲಿ ಕಲಿಬೇಕು, ಇದರಾಗಿದ್ದು ಎಲ್ಲಿ ಹೋಗಿ ಕಲಿಬೇಕು, ನಮ್ಗೆ ಯಾರು ಕಲಿಸ್ತಾರೆ ಲಾಭ ಹಾನಿಯೊಳಗೆ ಸಂತೋಷ, ಇಚ್ಛಾ ಬಿಟ್ಟಿರೋದು, ವಿಚಾರ ಮಾಡಿ, ಇವೆಲ್ಲ ನಾವು ಎಲ್ಲಿ ಕಲಿಬೇಕು, ಯಾರು ಕಲಿಸ್ತಾರೆ, ಯಾವ ಪಾಠಶಾಲೆ ಕಲಿಸ್ತಾರೆ, ಯಾವ ಕಾಲೇಜಲ್ಲಿ ಕಲಿಸ್ತಾರೆ ಅಂತ ಕೇಳಿದ್ರು ಮಹಾತ್ಮರು. ಅದು ಇದೇ ಕಾಲೇಜ ಈಗ ಬಂದಿರಲಿ, ಇದು ಕಾಲೇಜ್ ಇದೇ ಕಲಿಸೋದು. ಏನಿದ್ರು ಕೂಡ ತಮ್ಮ ನಿಶ್ಚಿಂತ ಇರಕ್ಕೆ ಕಲಿ. ಜಗತ್ತಿನೊಳಗೆ ಏನೇನು ನಿನ್ನ ಕರ್ಮದ ಪ್ರಕಾರ ಬರ್ತದೆ, ಸತ್ಪುರುಷರಂತ ಗೋಧಿ ಅಂದ್ರೆ ಅವ್ರು ಹೇಳ್ತಾರೆ ತಮ್ಮ, ಸುಮ್ಮನೆ ಗದ್ದಲ ಮಾಡಕ್ ಹೋಗ್ಬೇಡ. ವೈದ್ಯ ವದಂತಿ ಕಪಿತ್ತ ಮರುದ್ವಿಕಾರ, ಜ್ಯೋತಿರ್ವಿದೋ ವದಂತಿ ಗ್ರಹ ಗತಿರ್ ಪರಿವರ್ತಯಂತಿ, ಭೂತಾಭಿಷಂಗ ಇತಿ ಭೂತವಿದೋ ವದಂತಿ, ಪ್ರಾರಬ್ಧ ಕರ್ಮ ಬಲವಾನ್ ಮುನಯೋ ವದಂತಿ. ಜಡ್ ಬಂತು ಎಲ್ಲ ಬಂತು ಅಂದ್ರೆ ಶುರು ಆಯ್ತಾರಪ್ಪ ಅಳಕ ಕರೆಯಕ, ಏಪ ಬಂತು ಬಂತು ಬಂದ್ರೆ ಏನೋ ಬಂತು, ಎಲ್ಲಿ ಬಂತು, ಎಲ್ಲಿ ಹೋಯ್ತು, ಡಾಕ್ಟರ್ ಅಂತ ಹೋದ ಡಾಕ್ಟರ್ ಅಂತ ಹೋದ್ರೆ ಯಾರು ಹಂತಕ್ಕೆ ಹೋಗ್ತೀರಿ, ನಮ್ಮ ಹಂತಕ್ಕೆ ಬರ್ತಾವ ಗಿರಗಳು ಹೇಳಕತ್ತೀನಿ ನಾ, ಯಾರು ಹಂತಕ್ಕೆ ಹೋಗ್ತೀರಿ ಒಂದು ಏನು ಹೇಳ್ತಾರೆ, ನೀವು ನಿನಗೆ ಜಡ್ ಇರಲಿ ಬಿಡಲಿ ಎರಡು ಗುಳಿಗೆ ಕೊಟ್ಟರೆ ಅವ್ನು ಡಾಕ್ಟರ್ ಸುಮ್ ಸುಮ್ ಬಂದಾನಂದ್ರೆ ಕೊಡಬೇಕಲ್ಲ ಗುಳಿಗೆ, ಹೇಳ್ತಾ ಇರೋ ಗುಳಿಗೆ ಕೊಡಬೇಕು, ನಿನಗೆ ಎರಡು ಕೊಡ್ತಾರೆ ಗುಳಿಗೆ, ನೀನು ಮತ್ತೆ ಮುಂದಿನ ವಾರ ಬಾ ಅಂತಾರೆ ಅವರು, ಆರಾಮಾದ್ರೂ ಬಾ ಆರಾಮಿಲ್ಲ ಒಂದು ಬಂದು ಬೆಚ್ಚಾಗಿ ಹೋರಂತಾರೆ. ಯಾಕೆ ಬಂದದಂದ್ರೆ ಇದು ಜಡ್ಡಿನ ಗಿರೇಕಂತ ಗುಳಿಗೆ ಕೊಡ್ತಾರೆ, ಸೋಮಕ್ಕ ಒಂದು ಇಂಜೆಕ್ಷನ್ ಮಾಡ್ತಾನೆ ನೀರಿಂದರೆ ಅದರದರೆ, ಮತ್ತೆ ಬಂದಾರಂದ್ರೆ ಏನ್ರ ಮಾಡಬೇಕಲ್ರಿ, ಅನಿವಾರ್ಯದ ಡಾಕ್ಟರ್ ಅಂತ ಹೋದ್ರಿ ಏನಾರ ಹೇಳ್ತಾನೆ, ಏ ವಾತ ಪಿತ್ತ ಕಪ್ಪ ಹಚ್ಕೊಂಡ್ಬಿಡ್ತಾ ಮತ್ತೆ ಈ ಗುಳಿಗೆ ತಗೋ ಚಲೋ ಹಾಕಂದ ಅಂತ ಹೇಳ್ತಾನೆ. ಒಂದು ವಾರ ಎರಡು ವಾರ ಹೋದ್ರಿ ಅಲ್ಲಿ ಕಡಿಮೆ ಆಗಲಿಲ್ಲ, ಚ ಚ ಚ ಇದು ಡಾಕ್ಟರ್ ಜಡ್ ಅಲ್ರಿ, ಹೋಗಿ ಬಂದೀವಿ ಭಾರತದಲ್ಲಿ ಡಾಕ್ಟರ್ ಬಂದಿಲ್ಲ, ಮತ್ತೆ ಯಾರು ಜಡ್ಡ
ಏನೋ ಕಾಡ ಕಟ್ಟಿದ್ರಿ ನಮ್ಗೆ ಹೇಳ್ರಿ ನಡಿ ಭಟ್ರ ಅಂತ ಹೋಗಿ ಜ್ಯೋತಿರ ಅವ್ನು ಜ್ಯೋತಿಷ ಅಂತ ಹೋದ್ರಿ ನೀವು ಅವ ತಾ ಕೈ ಅಂತ ನಾವು ಮೊದಲೇ ಕೈ ಕೊಟ್ಟು ಕುಳಿತೇನೆ ನಿಂದ ಮುಗಿತೆ ಕತಿ ಅಂತ ಮೊದಲೇ ಕೈ ಕೊಡುವಂಥವು ಕೈ ನೋಡೋ ಕೈ ಕೊಡುವಂತ ಆ ಬಾ 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 ಬಹಳ ತ್ರಾಸ ಆಕದಿಲ್ಲ ನಿಮ್ಗೆ ಮತ್ತೆ ತ್ರಾಸಾಗೆ ಬಂದ ಗೊತ್ತೇ ಅದ ನೋಡ್ರ ಈ ಜ್ಯೋತಿ ಕೇಳೋರು ಬಹಳ ಮಜಾ ಇರ್ತಾರೆ ನಿಮ್ಗೆ ಗೊತ್ತಿಲ್ಲ ಚಾ 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 ಬಹಳ ತ್ರಾಸ ಅದ್ರಿ ನಿಮ್ಗೆ ಯಾಕ್ರಿ ಅದು ಏನು ಹೇಳ್ಬೇಕ್ರಿ ನಿಮ್ಗೆ ನಿಮ್ಮ ತಲೆ ಮೇಲೆ ಶನಿ ಅದನ ಹಟ್ಟಿ ಮೇಲೆ ರಾಹು ಅದನ ಕಾಲ ಮೇಲೆ ಕೇತು ಅದನ ಬಹಳ ತ್ರಾಸ ಅದ ನೋಡ್ರಿ ನಿಮ್ಗೆ ಖರೆ ನೋಡ್ರಿ ಸಹ ಭಟ್ರ ಬಿಲ್ಕುಲ್ ತ್ರಾಸ ಈಗ ಮೂರು ತಿಂಗಳಾಯ್ತು ಬಸ್ ಅವ್ರು ಅನ್ನಕ್ಕ ಅನ್ನಕ್ಕ ಬರೋಬರಿ ಅವ್ನು ಹೇಳ್ ಏನು ಮಾಡ್ರಿ ಶನಿ ಜಪ ಮಾಡ್ತೀರಿ ಗುರುವಿನ ಜಪ ಮಾಡ್ತೀರಿ ನಮ್ಮಂಥವ್ರು ನೋಡಿ ಒಂದು ಆಕಳು ದಾನ ಮಾಡ್ರಿ ಎಲ್ಲರಿ ಮಾಡಿರಿ ಏನು ಮಾತಾಡ ಆವೆಲ್ಲ ಶನಿ ಜಪ ಪಿಪ ಎಲ್ಲ ಆದ್ರೆ ಮುಗಿತು ಅದು ಏನಾದ್ರು ಕಡಿಮೆ ಆಗಿಲ್ಲ ಯಾಕಂದ್ರೆ ಇದ್ದೇ ಇಲ್ಲ ರಾವು ಇಲ್ಲ ಕೇತಿ ಇಲ್ಲ ಅದು ಆಗಲಿಲ್ಲ ಅದು ಹೋದು ಮತ್ತೆ ಇದನ್ನು ಅಲ್ರಿ ಇದು ಇದು ಅಲ್ಲ ಏನೋ ಗಾಳಿ ಆದಂಗೆ ಕಾಣ್ತದೆ ಗಾಳಿ ಇಲ್ಲ ಯಾರು ಬದುಕಂಗನೇ ಇಲ್ರಿ ಗಾಳಿ ಆಗ್ಯದಂದ್ರೆ ಏನು ಹೇಳ್ಬೇಕು ನಿಮ್ಮ ಗಾಳಿ ಇಲ್ಲ ಬದುಕಿರೇ ಗಾಳಿ ಏನೋ ಗಾಳಿ ಆದಂಗೆ ಕಾಣ್ತದೆ ಹೋದ್ರಿ ಎಲ್ಲಿ ಜೋಡ್ ಉಂಟಾ ತುಂಟಾ ಬಿಡಿಸೋರಿರ್ತಾರೆ ಅಲ್ಲಿ ಹೋಗಿ ಕೇಳ್ತಾರೆ ಅವ್ರು ಕೇಳ್ತಾರೆ ಭಾಳ ಚಂದ ಕೇಳ್ತಿರ್ತಾರೆ ನೀವು ಮಧ್ಯಾಹ್ನ ಎಲ್ಲಿ ಹೋಗಿರಿ ಇನ್ನು ಸುಡುಗಾಡ ಪಡೋ ಸಮೀಪ ಇದ್ದೇವ್ರಿ ರೀ ಹೇ ಇದ್ದು ರೀ ಅವ್ ಹೋದಂಗೆ ಆಗ್ಯದ ಹೋಗಿಲ್ಲ ಕರೆ ಹ್ಞೂ ಅನ್ನಬೇಕೆ ಹೋ ಹೋ ಹೋದಂಗೆ ಆಗ್ಯದ್ರಿ ಅವ್ ಆಗಿತ್ತು ಹಾಂ ಒಂದು ಹೆಣ್ಣು ಜೋಗ ಹೊಡ್ಕೊಂಡದ್ರ ನೀವು ಹೆಣ್ಣು ಜೋಗ ಹೊಡ್ಕೊಂಡದ ಹೆಂಗೆ ಮಾಡ್ಬೇಕ್ರಿ ಒಂಬತ್ತು ತಮಾಷೆ ಬರ್ರಿ ಒಂದು ಪಾವು ಕಿಲೋ ಎಣ್ಣೆ ಅವ್ನು ಸಂಸಾರ ನಡಿಬೇಕಲ್ರಿ ಮತ್ತೆ ಒಂದು ಪಾವು ಕಿಲೋ ಎಣ್ಣೆ ಒಂದಿವ್ರು ಸಾಮಾನ ತೊಗೊಂಡು ಬರ್ತವ್ರೆ ಅಂತ ಬರ್ತಾನ ನೋಡಿ ಅಲ್ಲಿ ಒಂಬತ್ತು ಹೋಯ್ತು ಅವ ಇಟ್ಟು ನೋಡಕ್ಕಿಂತ ಕಸಬಾರಿಗೆ ಬಡದ ಚಪ್ಪಲ್ಲೇ ಬಡದ ಎಲ್ಲ ಬಡಿಸ್ಕೊಂಡು ಫಜೀತಿ ಹಾಕಿ ಅದೇನು ಹೋಗಿಲ್ಲ ಇಲ್ಲಿಲ್ಲ ಕಟ್ಟಿ ಕಡೆಗೆ ಇನ್ನು ಎಲ್ಲಿ ಹೋದೆ ಗುಡಿಗೆ ಹೋದೆ ಎಲ್ಲ ಹೋದೆ ಕಡೆಗೆ ಏನೋ ಅಮ್ಮ ಶಿವಮ್ಮ ಸ್ವಾಮಿಗಳು ಬರ್ತಾರಂತ ಅಲ್ಲೇ ಹೋಗಿ ನೋಡು ಎಲ್ಲ ಮುಗಿಬೇಕು ನಮ್ಮಂತೆಗೆ ಬರ್ತಾವ್ರೆ ಕಡೆ ಮೊದಲು ಬರೋಂಗಿಲ್ಲ ಚಪ್ಪಲ್ಲೇ ಹೊಡಿಸ್ಕೊಂಡು ಎಲ್ಲ ಹೊಡಿಸ್ಕೊಂಡು ರೊಕ್ಕ ಎಲ್ಲ ಮುಗಿದ್ ಬಳಕ ಕಟ್ ಕಡೆಗೆ ನಡಿ ಸ್ವಾಮಿ ಅಂತಾಗ ನೋಡು ಮತ್ತೆ ಬರ್ತಾರೆ ಮತ್ತೆ ಸ್ವಾಮಿಗಳು ನಮ್ಮ ಭಾಳ ತ್ರಾಸ ಆಗ್ಯದ ನೋಡ್ರಿ ಏನಾಗ್ಯದ ಭಾಳ ತ್ರಾಸ ಆಗ್ಯದ ಅರೆ ಆಗ್ಯದ್ರಿ ಏನು ತ್ರಾಸ ಆಗ್ಯದ್ರಿ ಉಂಡದ್ದು ಕರಗಂಗಿಲ್ರಿ ಮಕ್ಕೊಂಡ್ರ ನಿದ್ದೆ ಹತ್ತಂಗಿಲ್ರಿ ಮತ್ತೆ ಚಂತನ ವಿಚಾರ ಮಾಡಿದ್ರೆ ಹೆಂಗೆ ಹತ್ತವ್ರಿ ನಿದ್ದೆ ನಿದ್ದೆ ಹೆಂಗೆ ಹತ್ತಬೇಕು ವಿಚಾರ ಬಿಟ್ರೆ ನಿದ್ದೆ ಹತ್ತಾವ ನಮ್ಗೆ ಹಿಂಗೆ ಹಾನು ತ್ರಾಸ ಆಗ್ಯದ ಅಂತಂದ ಕೂಡಲೇ ಸ್ವಾಮಿಗಳು ಏನು ಹೇಳ್ಬೇಕು ಮತ್ತೆ ನೀವೇನಾರು ಮಾಡ್ರಿ ಸ್ವಾಮಿಗಳು ಏನು ಕೊಡ್ತೀರಿ ಕೊಡ್ರಿ ಏನು ಕೊಡಂಗಿಲ್ಲ ತಮ್ಮ ಅದು ಜಡ್ಡ ಎಲ್ಲ ಪಡೋಗಿಲ್ಲ ನಿನ್ನ ಹಣೆ ಹಣೆ ಬರೋದು ಪ್ರಾರಬ್ಧ ಕರ್ಮ ಬಲವಾನ್ ಮುನಯೋ ವದಂತಿ ತಮ್ಮ ಸುಮ್ಮನೆ ಯಾಕೆ ತೆಗಿತು ಅಲ್ಲೇ ಇಲ್ಲಿ ಬಾರದು ಬಪ್ಪದು ನಿನ್ನ ಹಣೆ ಬರದಾಗ ಏನು ಭೋಗಿಸೋದು ಭೋಗಿಸು ಇದು ಕಳಿಬೇಕು ಅಂದ್ರೆ ನಿನ್ನ ಪ್ರಾರಬ್ಧ ಬದಲು ಮಾಡಬೇಕು ಅಂದ್ರೆ ಭಗವಂತನೇ ಬದಲು ಮಾಡ್ತಾನ ಸದ್ಗುರುನೇ ಬದಲು ಮಾಡ್ತಾನ ಮತ್ತಾರು ಬದಲು ಮಾಡಕ್ಕೆ ಸಾಧ್ಯ ಸುಮ್ಮನೆ ಯಾಕೆ ತಿರುಗಿತು ಅಲ್ಲಿ ಇಲ್ಲಿ ಯಾಕೆ ತಿರುಗಿತು ದೇವ್ರ ಪಾದ ಹಿಡಿಯೋ ದೇವ್ರ ಪಾದ ಹಿಡಿ ನೀನು ಒಲಿದರೆ ಕೊರಡು ಕೊನರು ಹೋದಯ್ಯ ಬರಡು ಹೈನವ ಹೋದಯ್ಯ ವಿಷವು ಅಮೃತ ಹೋದಯ್ಯ ಅರೆ ಸುಮ್ಮನೆ ಹೇಳ್ಯಾರ ಶರಣರು ಅವ್ರ ಪಾದ ಹಿಡಿ ಸುಮ್ಮನೆ ಅಲ್ಲಿ ಇಲ್ಲಿ ಯಾಕೆ ತಿರುಗಿತು ಹುಚ್ಚಿ ನೀನು ಹಣೆ ಬರೆದಾಗ ಅದು ಯಾರು ಬದಲು ಮಾಡೋಕ್ಕೆ ಸಾಧ್ಯ ಇಲ್ಲ ಅದು ಬದಲು ಮಾಡಿದ್ರೆ ಹಣೆ ಬರಬಾರ್ದು ಪರಮಾತ್ಮನೇ ಬದಲು ಮಾಡಬೇಕು ಸದ್ಗುರುನೇ ಬದಲು ಮಾಡಬೇಕು ಸುಮ್ಮನೆ ತಿರುಗಬೇಡ ಹಿಡಿ ಪರಮಾತ್ಮನ ಪಾದ ಅಂತ ಹೇಳ್ತಾರೆ ಮಹಾನುಭಾವರು ಸುಮ್ಮನೆ ತಿರುಗಿ ತಿರುಗಿ ಅವ್ರ ಕಡೆ ಬಡಿಸ್ಕೊಂಡು ಇವ್ರ ಕಡೆ ಬಳಸ್ಕೊಂಡವರು ಕಡೆಗೆ ಮಠಕ್ಕೆ ಬರೋದ್ರೆ ದೇವರು ನಂಬ್ರಿ ಪರಮಾತ್ಮ ನಂಬ್ರಿ ಇದು ಹೇಳೋರು ಯಾರು ಸಂತರು ಹೇಳ್ತಾರೆಪ್ಪ ಅದಕ್ಕೆ ಮಹಾನುಭಾವರು ಹೇಳಿದರು ಇವರು ಸಂತರಿಗೆ ಶರಣ ಆದಿ ಮಹಾನುಭಾವರ ಸಮೀಪಕ್ಕೆ ಹೋದಿ ಅಂತಂದ್ರೆ ಅವರು ನಿನಗೆ ಸನ್ಮಾರ್ಗವನ್ನು ಬೋಧ ಮಾಡ್ತಾರೆ ಕೆಟ್ಟ ಹೇಳಂಗಿಲ್ಲ ಪರಮಾತ್ಮ ನೆನಸು ಎಲ್ಲ ಹೋಗ್ತಾವ ಆ ಮಾಡಿದವ ಜಗತ್ತ ಅವನೇ ಅದನ್ನ ನಾವು ಜನ್ಮ ಕೊಟ್ಟ ಅವನೇ ಅದನ್ನ ಭೂಮಿ ಕೊಟ್ಟ ಅವನೇ ಅದನ್ನ ಗಾಳಿ ಕೊಟ್ಟ ಅವನೇ ಅದನ್ನ ಹುಚ್ಚಿ ಅಂತ ಹುಚ್ಚಿದ್ಯೋ ಆ ಪರಮಾತ್ಮನ ಕೊಳ್ಳಿಗೆ ಬಿದ್ದು ಪರಮಾತ್ಮ ನೆನೆಸಿ ಪರಮಾತ್ಮನ ಭಜನೆ ಪರಮಾತ್ಮನ ಭಕ್ತಿ ಮಾಡಿದಿ ಅಂದ್ರೆ ನಿನಗೆಲ್ಲನೂ ಒಳ್ಳೇದಾಗ್ತದೆ ಅದಕ್ಕೆ ನೀವು ಲಕ್ಷ್ಯ ಇಡಿ ಇದನ್ನು ಹೇಳೋರು ಯಾರು ಅವರು ಸಂತರು ನಮಗೆ ಒಳ್ಳೆ ಕಣ್ಣು ಕೊಡೋರು ಯಾರು ಸಂತರು ಹಾ
ಮಹಾತ್ಮರು ಏನ್ ಕೊಡ್ತಾರ, ದೃಷ್ಟಿ ಕೊಡ್ತಾರ. ನೋಡಿದ್ರೊಳಗೆ ದೃಷ್ಟಿ ಬದಲಾಗ್ತಾರೆ ನಾವು. ಸಂತೋ ದಿಶಂತಿ ಚಕ್ಷುಂಷಿ ಬಹಿರರ್ಥ ಸಮುತ್ಥಿತ. ಮಹಾತ್ಮರು ನಮ್ಗೆ ಯಾವ ವಸ್ತು ಹೆಂಗದ ಹಂಗೆ ನೋಡು ಕಣ್ಣು ಕೊಡ್ತಾರೆ. ಅವ್ರ ಕಣ್ಣು ಕೊಡ್ತಾರೆ, ಸತ್ಯ ಸತ್ಯ, ಮಿಥ್ಯ ಮಿಥ್ಯ, ಪಾಪ ಪಾಪ, ಪುಣ್ಯ ಪುಣ್ಯ, ಈ ನೋಡ್ತಕ್ಕಂಥ ಕಣ್ಣು ಕೊಟ್ಟರು ಅಂದ್ರೆ ನಾವು ಚಂದ ಸಂಸಾರ ಮಾಡೋಕ್ಕೆ ಬರ್ತದೆ, ನಾವು ಚಂದ ಪ್ರಪಂಚ ನಡೆಯಕ್ಕೆ ಬರ್ತದೆ. ಅದಕ್ಕೆ ನೀವು ಲಕ್ಷ್ಯ ಇಡ್ರಿ. ನೀವು ಮಹಾನುಭಾವರ ಸಂಸರ್ಗ ಕಶ್ಯನೋನ್ನತಿ ಕಾರಕ. ಸತ್ಪುರುಷರ ಸಂಗತಿ ಸತ್ಸಂಗತಿ ಬಹಳ ಕಿಮ್ಮತ್ತಿಂದ ರೀ. ಏಕ ಘಡಿ ಆದಿ ಘಡಿ ಆದಿಮೇ ಪುನಿ ಆದ ನೋಡಿ ಹೇಗೆ ಚಂದ ಹೇಳಿದ್ರು. ತಾಸ ಅರ್ಧ ತಾಸ 15 ಮಿನಿಟ್ ಇಷ್ಟೇ ನೋಡ್ರಿ, ಬಹಳತ್ತಿಲ್ಲ. ಏಕ ಘಡಿ ಆದಿ ಘಡಿ ಆದಿಮೇ ಪುನಿ ಆದ ತುಳಸಿ ಸಂಗತ ಸಾಧಕಿ ಕಟೆ ಕೋಟಿ ಅಪರಾಧ. ನೀವೆಷ್ಟು ಪಾಪ ಮಾಡಿದ್ರು ಕೂಡ 15 ಮಿನಿಟ ಇಲ್ಲಿ ಕುಂತ್ರಿ ಅಂತಂದ್ರೆ ನಿಮ್ಮ ಸಮಸ್ತ ಪಾಪಗಳು ನಾಶ ಆಗ್ತವಂತ ತುಳಸಿದಾಸರು ರಾಮನನ್ನು ಪ್ರತ್ಯಕ್ಷ ಮಾಡಿಕೊಂಡ ಪುಣ್ಯಾತ್ಮ ಈ ಮಾತನ್ನು ಹೇಳ್ತಾರೆ. ಆದರೆ ಕಿಮ್ಮತ್ತು ಜಗತ್ತಿನೊಳಗೆ ಯಾವುದು ಕೂಡ ಇಲ್ಲ. ಕೋಟಿ ಕೋಟಿ ದುಡ್ಡಿಗೂ ಮಹಾತ್ಮರ ಒಂದು ಮಾತಿಗೂ ಸರಿಸಮ ಬರುವುದಿಲ್ಲ ಅಂತ ಮಹಾನುಭಾವರು ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಮ್ಯಾಲಿಂದ ಮ್ಯಾಲೆ ನಿಮಗಂತೀನಿ, ನೀವೆಲ್ಲರೂ ಈ ಬುದ್ಧಿಯಲ್ಲಿ ನಿಮಗೆ ಬಂದರೆ ನೀವು ಸಾಮಾನ್ಯ ಪುಣ್ಯಾತ್ಮರಲ್ಲ. ನೀವು ಹೆಂಗರೆ ಯಾವ ದೃಷ್ಟಿಯಿಂದರೆ ಬರ್ರಿ, ಮಹಾತ್ಮರನ್ನು ನೋಡ್ತೀರಿ, ಮಹಾತ್ಮರ ಎರಡು ಶಬ್ದ ಕೇಳ್ತೀರಿ, ಮಠಕ್ಕೆ ಹೋಗ್ಬೇಕು ಅಂತ ಏನು ಸದ್ಬುದ್ಧಿ ಉತ್ಪನ್ನ ಆಗ್ಯದ. ಈ ಬುದ್ಧಿ ಪುಣ್ಯ ಇದ್ದವರಿಗೆ ಬರ್ತದೆ, ಇಲ್ಲಕ್ಕೆ ಬರುವುದಿಲ್ಲ. ಆದ್ದರಿಂದ ನೀವೆಲ್ಲ ಬಹಳ ಪುಣ್ಯಾತ್ಮರಿದ್ದೀರಿ. ದಿನಂಪ್ರತಿ ನಿಮಗಿಲ್ಲಿ ಅಮ್ಮವ್ರು ನಡೆಸ್ತಾರೆ, ಸತ್ಸಂಗ ನಡೆಸ್ತಾರೆ, ಎಂಥ ಪುಣ್ಯ ನೋಡ್ರಿ. ನಾವು ಬೀದರ್ದಾಗ ದೊಡ್ಡ ಮಠ ಕಟ್ಟಿ ನಮ್ಮಲ್ಲಿ ನಡೆಯಂಗ್ರಿ ಶಾಸ್ತ್ರ. ನಿಮ್ಮಲ್ಲಿ ದಿನ ಅಮ್ಮವ್ರು ಇಲ್ಲಿ ನಡೆಸ್ತಾರೆ, ಯಾರೇ ನಿಮ್ದು ನಡೀತಾರೆ. ಎಂಥ ಪುಣ್ಯ ಇದು ಕಲಬುರಗಿ ಒಳಗೆ ಶರಣರ ನಾಡಿನೊಳಗಿದ್ದು ಬಹಳ ಏನಪ್ಪ ಅಂದ್ರೆ ಅಪ್ರತಿಮವಾಗಿರ್ತಕ್ಕಂಥ ಭಾಗ್ಯವಂತರು ನೀವೆಲ್ಲ ಇದ್ದೀರಿ. ಆದ್ದರಿಂದ ನೀವೆಲ್ಲರೂ ಏನೇ ಪ್ರಯತ್ನ ಮಾಡಿ ಸತ್ಸಂಗತಿಯ ಸೇವೆಯ ನುಣಾಮ್ ಶ್ರೀಮದ್ ಭಾಗವತದಲ್ಲಿ ಹೇಳಿದವರು ಸತ್ಸಂಗತಿ ಎಲ್ಲಕ್ಕಿಂತಲೂ ಮುಖ್ಯ ಮಾರ್ಗ ಇದು ಪರಮಾತ್ಮನ ಕಾಣಲಿಕ್ಕೆ. ಅದ ಅಂಥ ಮಾರ್ಗದೊಳಗೆ ನೀವೆಲ್ಲ ಬಂದಿರಿ. ಆ ಭಗವಂತ ಸಿದ್ಧಾರೂಢ ನಿಮಗೆ ಆ ನಿಶ್ಚಯ ಬುದ್ಧಿ ಸದ್ಬುದ್ಧಿ ಕೊಡಲಿ ಅಂತ ಹಾರೈಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.